ನಿಮ್ಮ ಮಗುವಿನ ಪೋಷಣೆ ಯಾವಾಗಲೂ ನಿಮ್ಮೊಂದಿಗೆ ಪ್ರಾರಂಭವಾಗುತ್ತೆ. ನಿಮ್ಮ ಮಗುವಿನ ಆಹಾರ ಪದ್ಧತಿಯ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ ಮತ್ತು ಇದು ನಿಮ್ಮ ದಿನನಿತ್ಯದ ಪ್ರಶ್ನೆಯಾಗಿದೆ. ನನ್ನ ಮಗು ಸಾಕಷ್ಟು ತಿನ್ನೋದಿಲ್ಲ, ನಾನು ಏನು ಮಾಡಬೇಕು? ಜೀವನದ ಆರಂಭದ ವರ್ಷಗಳಿಂದಲೇ ಉತ್ತಮ ಆರೋಗ್ಯದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಪೌಷ್ಟಿಕಾಂಶವು ಒಂದು ಪ್ರಮುಖ ಅಂಶವಾಗಿದೆ. ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಮಕ್ಕಳಿಗೆ ಸಮತೋಲನ ಪೋಷಣೆ ಅತ್ಯಗತ್ಯ. ಏಕೆಂದರೆ ಆರಂಭಿಕ ವಯಸ್ಸಿನಲ್ಲಿ ರೂಢಿಯಾದ ಉತ್ತಮ ಪೌಷ್ಟಿಕಾಂಶದ ಅಭ್ಯಾಸವು ಜೀವಮಾನದ ಅಭ್ಯಾಸವಾಗಿ ಪರಿಣಮಿಸುತ್ತದೆ. ಮಕ್ಕಳಿಗೆ ಆಹಾರ ಕ್ರಮವು ಸಾಮಾನ್ಯವಾಗಿ ವಯಸ್ಕರಿಗೆ ಇರುವ ಮೂಲ ನಿಯಮಗಳನ್ನೇ ಆಧರಿಸಿದೆ. ಮೂಲಭೂತವಾಗಿ ಪ್ರತಿಯೊಬ್ಬರಿಗೂ ಬೇಕಾಗುವ ಪೌಷ್ಟಿಕಾಂಶಗಳೆಂದರೆ ಅವು ಜೀವಸತ್ವಗಳು, ಖನಿಜಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಕೊಬ್ಬಿನಂತಹ ಪದಾರ್ಥಗಳೇ ಆಗಿವೆ. ಸಮತೋಲಿತ ಆಹಾರವೆಂದರೆ ಅದರಲ್ಲಿ ಸಾಕಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಜೀವಸತ್ವಗಳು, ಖನಿಜಗಳು ಮತ್ತು ನಾರು ಇರಬೇಕು. ಈ ಪ್ರತಿಯೊಂದು ಪೋಷಕಾಂಶಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಮತ್ತು ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದಾಗ್ಯೂ ಮಕ್ಕಳಿಗೆ ಅವರ ಬೆಳವಣಿಗೆ ಮತ್ತು ವಿಕಸನವನ್ನು ಬೆಂಬಲಿಸಲು ನಿರ್ದಿಷ್ಟ ಪೋಷಕಾಂಶಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಮಕ್ಕಳು ಬೆಳೆಯುವ ವಯಸ್ಸಿನಲ್ಲಿ ಅವರ ಪೌಷ್ಟಿಕಾಂಶದ ಅವಶ್ಯಕತೆಗಳು ಹೆಚ್ಚು. ಆದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಬೇಕಾಗಿರುವ ಪ್ರಮಾಣವು ವಯಸ್ಕರಿಗೆ ಬೇಕಾಗಿರುವುದಕ್ಕಿಂತ ಕಡಿಮೆ ಎಂಬುದು ಗಮನಾರ್ಹವಾಗಿದೆ. ಪೋಷಕರಾಗಿ ನೀವು ನಿಮ್ಮ ಮಕ್ಕಳಿಗೆ ಹಣ್ಣು, ತರಕಾರಿಗಳು, ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ತುಂಬಿದ ಸಮತೋಲಿತ ಆಹಾರವನ್ನು ನೀವು ನೀಡಲು ಬಯಸುತ್ತೀರಿ. ಆದರೆ ಇದು ಯಾವಾಗಲೂ ಸುಲಭವಲ್ಲ, ಏಕೆಂದರೆ ಹೆಚ್ಚಿನ ಮಕ್ಕಳು ಗಡಿಬಿಡಿ ಇಲ್ಲದೆ ತಿನ್ನುವವರು ಮತ್ತು ಸಾಂಪ್ರದಾಯಿಕ ಆಹಾರಗಳಾದ ತರಕಾರಿಗಳು, ಹಣ್ಣುಗಳು, ಸಿರಿಧಾನ್ಯಗಳು, ದ್ವಿದಳ ಧಾನ್ಯಗಳು ಇವರು ಇದನ್ನು ಹೆಚ್ಚಾಗಿ ಇಷ್ಟಪಡುವುದಿಲ್ಲ ಮತ್ತು ಅದರಲ್ಲಿ ಆರಿಸಿಕೊಂಡು ತಿನ್ನುತ್ತಾರೆ. ಅಥವಾ ನಿಮ್ಮ ಮಗುವಿಗೆ ಬಿಡುವಿನ ಸಮಯ ಕಡಿಮೆ ಇರುವುದರಿಂದ ಅಥವಾ ಪ್ರಯಾಣದಲ್ಲಿರುವಾಗ ಸರಿಯಾಗಿ ತಿನ್ನಲು ಅವರಿಗೆ ಯಾವಾಗಲೂ ಸಾಕಷ್ಟು ಸಮಯ ಇರೋದಿಲ್ಲ. ಆದ್ದರಿಂದ ಅವರು ಕೆಲವೊಮ್ಮೆ ಪೂರ್ತಿ ಊಟ ಅಥವಾ ತಿಂಡಿ ಮಾಡದೆ ಅದನ್ನು ಮನೆಗೆ ವಾಪಸ್ ತರ್ತಾರೆ. ಇದರಿಂದ ಮಕ್ಕಳಿಗೆ ದೈನಂದಿನ ಆಹಾರದಲ್ಲಿ ಮ್ಯಾಕ್ರೋ ಮತ್ತು ಮೈಕ್ರೋ ಪೋಷಕಾಂಶಗಳು ಸಿಗದೇ ಹೋಗಬಹುದು ಮತ್ತು ಮಗುವಿನ ಬೆಳವಣಿಗೆ, ವಿಕಸನ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ಇದು ಪರಿಣಾಮ ಬೀರಬಹುದು. ಮಗು ವಿಷವರ್ತುಲಕ್ಕೆ ಸಿಕ್ಕಿ ಹಾಕಿಕೊಳ್ಳಬಹುದು. ಈ ವಿಷವರ್ತುಲವನ್ನು ಮುರಿಯಲು ಮತ್ತು ನಿಮ್ಮ ಮಗು ವಯಸ್ಸಿಗೆ ಅನುಗುಣವಾಗಿ ಬೆಳೆಯಲು ಸಹಾಯ ಮಾಡಲು ಉತ್ತಮ ಹಾಗೂ ಸಮತೋಲಿತ ಪೋಷಣೆ ಅತ್ಯಗತ್ಯ. ಆದ್ದರಿಂದ ಎಲ್ಲಾ ಪೋಷಕರು ಎದುರಿಸುತ್ತಿರುವ ಸವಾಲು, ನನ್ನ ಮಗುವಿಗೆ ಉತ್ತಮ ಮತ್ತು ಸಮತೋಲಿತ ಪೋಷಣೆಯನ್ನ ನೀಡುವುದು ಹೇಗೆ? ಇದು ಅವರ ಆಹಾರದಲ್ಲಿ ಇರುವ ಪೌಷ್ಟಿಕಾಂಶದ ಕೊರತೆಯನ್ನ ನಿವಾರಿಸುವ ನಿಯಮಿತ ಪೂರಕ ಆಹಾರದ ಅಗತ್ಯವನ್ನ ಸೃಷ್ಟಿಸುತ್ತದೆ. ಇಲ್ಲದಿದ್ದರೆ ನಿಮ್ಮ ಮಗುವಿನ ಆಹಾರವು ಮಗುವಿನ ಆಹಾರ ಪದ್ಧತಿಯಿಂದಾಗಿ ಪೋಷಕಾಂಶದ ಕೊರತೆಯನ್ನ ಅನುಭವಿಸುತ್ತಿರಬಹುದು. ಮಗುವಿಗೆ ಪೌಷ್ಟಿಕಾಂಶದ ಪೂರಕವನ್ನ ನೀಡುವುದನ್ನು ಪರಿಗಣಿಸಿ. ನಿಮ್ಮ ಮಗುವಿನ ಪೌಷ್ಟಿಕಾಂಶದ ಅಗತ್ಯವನ್ನು ಬೆಂಬಲಿಸಲು ಸಹಾಯ ಮಾಡಲು ನಾವು ಹರ್ಬಲ್ ಲೈಫ್ ನ್ಯೂಟ್ರಿಷನ್ನಲ್ಲಿ ನಿಮಗೆ ಡೈನೋಶೇಕ್ ಅನ್ನು ಪರಿಚಯಿಸುತ್ತಿದ್ದೇವೆ. ಡೈನೋಶೇಕ್ ಒಂದು ಪೌಷ್ಟಿಕವಾದ ಆಹಾರ ಉತ್ಪನ್ನವಾಗಿದ್ದು ಅದು ಒಂದು ಪಾನೀಯ ಮಿಶ್ರಣವಾಗಿದೆ. ಡೈನೋಶೇಕ್ ಪುಡಿಯ ರೂಪದಲ್ಲಿ ಬರುತ್ತದೆ ಮತ್ತು ಪೌಷ್ಟಿಕ ಪಾನೀಯವನ್ನು ತಯಾರಿಸಲು ಇದು ಹಾಲು ಮತ್ತು ನೀರಿನಲ್ಲಿ ಸುಲಭವಾಗಿ ಬೆರೆಯುತ್ತದೆ. ನಿಮ್ಮ ಮಗುವಿಗೆ ಪ್ರತಿದಿನ ಅಗತ್ಯವಿರುವ ಪೌಷ್ಟಿಕಾಂಶದ ಬೆಂಬಲವನ್ನ ನೀಡಲು ಇದು ಒಂದು ಸೂಪರ್ ಹಾಗೂ ಸುಲಭ ಮಾರ್ಗವಾಗಿದೆ. ಮಗುವಿನ ಪೂರಕ ಆಹಾರವನ್ನ ಒದಗಿಸುವ ಉತ್ತಮ ಗುಣಮಟ್ಟ ಮತ್ತು ಸುರಕ್ಷಿತವಾದ ಉತ್ಪನ್ನ ಇದು. ಡೈನೋಶೇಕ್ ಸಮತೋಲಿತ ಆಹಾರದ ಅಗತ್ಯ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಒದಗಿಸಲು ಸಹಾಯ ಮಾಡುವ ಒಂದು ಪೌಷ್ಟಿಕಾಂಶಯುಕ್ತ ಪಾನೀಯ ಮಿಶ್ರಣವಾಗಿದೆ. ಎಲ್ಲ 365 ದಿನಗಳಲ್ಲಿಯೂ ನಿಮ್ಮ ಮಗುವಿಗೆ ಪೋಷಣೆಯ ಭರವಸೆ ಸಿಗ್ತಾ ಇರೋದು ನಿಮಗೆ ನೆಮ್ಮದಿ ಎನಿಸುತ್ತದೆ. ಡೈನೋಶೇಕ್ ಅಗತ್ಯವಾದ 8B ಜೀವಸತ್ವಗಳಾದ B1, B2, B3, B6, B5, B9, B7 ಮತ್ತು B12 ಜೊತೆಗೆ ವಿಟಮಿನ್ A, C, D ಮತ್ತು K1 ಅನ್ನು ಕೂಡ ಒದಗಿಸುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಕ್ರೋಮಿಯಂ, ಅಯೋಡಿನ್ ಮತ್ತು ಪೊಟ್ಯಾಸಿಯಂ ಮುಂತಾದ ಖನಿಜಾಂಶಗಳಿವೆ. ಡೈನೋಶೇಕ್ ನ್ಯೂಟ್ರಿಷನಲ್ ಚಿಲ್ಡ್ರನ್ ಡ್ರಿಂಕ್ ಮಿಕ್ಸ್ ನಿಮ್ಮ ಮಗುವಿನ ದೈನಂದಿನ ಅಗತ್ಯಗಳಿಗೆ ಒಂದು ಪೌಷ್ಟಿಕಾಂಶಯುಕ್ತ ಪಾನೀಯ. ಪ್ರೋಟೀನ್ ಹಾಗೂ ಅವಶ್ಯಕ ಜೀವಸತ್ವಗಳು ಮತ್ತು ಖನಿಜಾಂಶಗಳೊಂದಿಗೆ ಇದು ಸಮೃದ್ಧವಾಗಿದೆ.